ಕಂಠದಲ್ಲಿ ಅದು ಆದೇಶ ಒಳಗಿಂದ ಬರುತ್ತೆ. ಆಮೇಲೆ ಅವನು ಅದನ್ನು ಚೆನ್ನಾಗಿ ಸಿದ್ಧಿಸಿಕೊಂಡ ಅಂದರೆ ಅದನ್ನು ನೀನು ಮಾತ್ರ ಮಾಡೋದಲ್ಲ, ನಿನ್ನ ಶಿಷ್ಯರ ಕೈಯಲ್ಲಿ ಅಥವಾ ನಿನ್ನ ಭಕ್ತರ ಕೈಯಲ್ಲಿ ಅದನ್ನು ಮುಂದುವರೆಸು ಅಂತ ಅವನಿಗೆ ಒಳಗಿನಿಂದ ಒಂದು ಆದೇಶ ಬರುತ್ತೆ. ಅದು ಬಂದ ಮೇಲೆ ಅವನು ತಡಿಲಿಕ್ಕಾಗಲ್ಲ, ಅವನು ಮಾಡಲೇಬೇಕಾಗುತ್ತೆ. ಅದು ಬಾರದೆ ಕೆಲವೊಂದು ಸರ್ತಿ ಎಲ್ಲ ಸಿದ್ಧಿ ಇದ್ದವರು, ಹೆಚ್ಚಿನವರು ನಿಜವಾಗಿ ಸಿದ್ಧಿ ಇದ್ದವರು ಆದೇಶ ಬರುವ ತನಕವೂ ಅಂಥದ್ದನ್ನು ಪ್ರಕಟಪಡಿಸುವುದೇ ಇಲ್ಲ. ಯಾರು ನಿಜವಾಗಿ ಸಿದ್ಧಿ ಆಗಿರುತ್ತೋ ಅವರು ಪ್ರಸಿದ್ಧಿಗೆ ಬಂದಿರುವುದಿಲ್ಲ. ಯಾರು ಪ್ರಸಿದ್ಧಿಗೆ ಬಂದಿರ್ತಾರೋ ಅವರಲ್ಲಿ ಒಳಗಿಂದ ಸ್ವಲ್ಪ ಸಿದ್ಧಿ ಇರುವುದಿಲ್ಲ. ಸಾಮಾನ್ಯ ಅದು ನಿಯಮ. ಇನ್ನು ತೀರಾ ರಾಘವೇಂದ್ರ ಗುರುಗಳಂಥವರು, ವ್ಯಾಸರಾಜರಂಥವರು, ವಾದಿರಾಜರಂಥವ್ರು ಬಿಡಿ, ಅದು ಅವರು ಯಾವುದರ ಹಿಂದೆಯೂ ಬಿದ್ದು ಮಾಡಿದ್ದಲ್ಲ, ಅವ್ರು ಮಾಡಿದ್ದಲ್ಲ ಅವರ ಹಿಂದೆ ಬಂತಷ್ಟೇ. ನಮಗೆ ಆ ಸ್ಥಿತಿ ಅರ್ಥ ಆಗೋದಕ್ಕೆ ಸ್ವಲ್ಪ ಕಷ್ಟ ಇದೆ. ಅಲ್ಲಿ ತನಕ ಹೋದ್ಮೇಲೆ ಅದು ಅರ್ಥ ಆಗುತ್ತೆ. ಅದು ತನ್ನಿಂತಾನೇ ಪ್ರವೃತ್ತಿ ಪ್ರಕೃತಿ ಎರಡು ಸೇರ್ತಾ ಹೋಗ್ತಾ ಇರುತ್ತೆ.